ಇವತ್ತು ನಾವು ತುಂಬಾ ರುಚಿಯಾಗಿ ಕ್ರಿಸ್ಪಿಯಾಗಿ ಈರುಳ್ಳಿ ಸಮೋಸ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲೊಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, 1/2 ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೇನೆ. ಇದಕ್ಕೆ 2 ದೊಡ್ಡ ಚಮಚ ಆಗುವಷ್ಟು ಬಿಸಿ ಎಣ್ಣೆ ಹಾಕಿದರೆ ಸಮೋಸ ತುಂಬ ಗರಿಯಾಗಿ ಬರ್ತದೆ. ಸಮೋಸದ ಮೇಲ್ಗಡೆ ಲೇಯರ್ ತುಂಬ ಕ್ರಿಸ್ಪಿಯಾಗಿ ಇರ್ತದೆ. ಚೆನ್ನಾಗಿ ಮತ್ತೆ ಪುನಃ ಕಲಸ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಕಲಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ನಾದಿಕೊಂಡು ಕಲಸ್ಕೊಳ್ಬೇಕು. ಹಿಟ್ಟನ್ನು ಸರಿಯಾಗಿ ನಾದಬೇಕು. ಸ್ವಲ್ಪ ಮೆತ್ತಗೆ ಹಿಟ್ಟನ್ನು ಕಲಸಿ ತಯಾರು ಮಾಡ್ಕೊಳ್ಬೇಕು. ಇದನ್ನು 1-15 ನಿಮಿಷ ಹಾಗೆಯೇ ಬಿಟ್ಟುಬಿಡಬೇಕು. ಇನ್ನು ಈರುಳ್ಳಿ ಮಿಶ್ರಣಕ್ಕೆ 1 ಮೂನೆ ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ಆದರೂ ಆಗ್ಬೋದು, ತೆಳು ಅವಲಕ್ಕಿ ಆದರೂ ಆಗ್ಬೋದು, 3-4 ನಿಮಿಷ ಎಣ್ಣೆ ಹಾಕದೆ ಹುರ್ಕೊಳ್ಬೇಕು. ಹುರಿದಿರೋದನ್ನು ಒಂದು ಪಾತ್ರೆಗೆ ಹಾಕಿ ಕೈಯಿಂದನೇ ಈ ರೀತಿ ಹಿಸುಕಿ ಹುಡಿ ಮಾಡ್ಕೊಳ್ಬೇಕು. ತುಂಬ ನುಣ್ಣಗೆ ಹುಡಿ ಮಾಡೋದೇನು ಬೇಡ, ಇದು ತೇವಾಂಶನ ಹೀರ್ಕೊಳ್ತದೆ, ಹಾಗಾಗಿ ಹಾಕೋದು. 3 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ 1/2 ಕಪ್ಪು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, 1/2 ಚಮಚ ಉಪ್ಪು, 1/4 ಚಮಚ ಕೊತ್ತಂಬರಿ ಪುಡಿ, 1/4 ಚಮಚ ಹಳದಿ ಪುಡಿ ಅಂದರೆ ಅರಿಶಿನ ಪುಡಿ, 1/4 ಚಮಚ ಜೀರಿಗೆ ಪುಡಿ, 1/3 ಚಮಚ ಗರಂ ಮಸಾಲೆ ಪುಡಿ, 1/3 ಚಮಚ ಆಮ್ಚೂರ್ ಪುಡಿ, 3/4 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಈಗ ಸಮೋಸ ಒಳಗಡೆ ತುಂಬ ಈರುಳ್ಳಿ ಮಿಶ್ರಣ ರೆಡಿಯಾಗಿದೆ. ನಾದಿ ನಾವು ಕಲಸಿಟ್ಕೊಂಡಂಥ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ನಾದಿಕೊಂಡು ಇದನ್ನು 4-5 ಭಾಗಗಳಾಗಿ ಮಾಡ್ಕೊಳ್ಬೇಕು. ನಾನು 1 ಕಪ್ ಮೈದಾ ಹಿಟ್ಟು ಹಾಕಿದ್ದೆ, ಇದರಲ್ಲಿ 4 ಇಷ್ಟು ದೊಡ್ಡ ಉಂಡೆಗಳಾಗಿದೆ. ಚಪಾತಿ ಲಟ್ಟಿಸೋ ಮಣೆ ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಒಂದೊಂದು ಉಂಡೆನೂ ಕೂಡ ಎಷ್ಟಾಗ್ತದೆ ಅಷ್ಟು ತೆಳ್ಳಗೆ ಮತ್ತು ದೊಡ್ಡದಾಗಿ ಲಟ್ಟಿಸ್ಕೊಳ್ಬೇಕು. ಹೀಗೆ ಲಟ್ಟಿಸಿರೋದನ್ನ ಬಿಸಿ ಕಾವಲಿ ಮೇಲೆ ಹಾಕಿ ಕೇವಲ 8-10 ಸೆಕೆಂಡ್ ಮಾತ್ರ ಒಂದೊಂದು ಕಡೆಯೂ ಕೂಡ ನಮಗೆ ಕಾಯಿಸ್ಕೊಳ್ಳಿಕ್ಕಿದೆ. ಎಂಟರಿಂದ 10 ಸೆಕೆಂಡು ಎರಡೂ ಕಡೆ ಚೆನ್ನಾಗಿ ಹೀಗೆ ಕಾಯಿಸ್ಕೊಳ್ಬೇಕು. ಅದಕ್ಕಿಂತ ಜಾಸ್ತಿ ಹೊತ್ತು ನೀವು ಕಾಯಿಸಿದರೆ ನಿಮಗೆ ಸಮೋಸ ಫೋಲ್ಡ್ ಮಾಡಲಿಕ್ಕೆ ಸುಲಭದಲ್ಲಿ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಮಾತ್ರ ಅದನ್ನು ಕಾಯಿಸ್ಕೊಂಡು ಒಂದರ ಮೇಲೆ ಒಂದು ಇಟ್ಕೊಳ್ಳಿ. ನಂತರ ಈ ಅಂಚಿದೆ ನೋಡಿ, ಅದನ್ನು ಹೀಗೆ ಕಟ್ ಮಾಡಿ ಒಂದು ಸ್ಕ್ವೇರ್ ಶೇಪಿಗೆ ತಂದುಕೊಳ್ಬೇಕು. ಈ ಶೀಟ್ಗಳನ್ನು ಅಂಚನ್ನು ಕೂಡ ನಾವೇನು ಎಸೆಯೋದಿಲ್ಲ, ಅದನ್ನು ಕಟ್ ಮಾಡಿ ನಾವು ಎಣ್ಣೆಯಲ್ಲಿ ಕರೆದು ಇಟ್ಕೊಂಡ್ರೆ ಚಹಾ ಸಮಯಕ್ಕೆ ತಿನ್ನಲಿಕ್ಕಾಗ್ತದೆ, ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅದನ್ನು. ನಂತರ ಈ ರೀತಿ ಆಯತಾಕಾರದಲ್ಲಿ ಕಟ್ ಮಾಡ್ಕೊಳ್ಬೇಕು. ಮೊದಲು ಚೌಕದಲ್ಲಿ ಕಟ್ ಮಾಡಿ ನಂತರ ಮಧ್ಯದಲ್ಲಿ ಕಟ್ ಮಾಡಿದರೆ ಹೀಗೆ ಸಮೋಸ ಶೀಟ್ಗಳೆಲ್ಲ ರೆಡಿ ಆಗ್ತದೆ. ನಾನು ಮಾಡಿರೋದ್ರಲ್ಲಿ ಒಟ್ಟು 8 ಸಮೋಸ ಶೀಟ್ ರೆಡಿಯಾಗಿದೆ. ಇನ್ನು ಈ ಅಂಚನ್ನು ಕಟ್ ಮಾಡಿದ್ದೇವೆ ನೋಡಿ, ಅದನ್ನು ಈ ರೀತಿ ನಾವು ಶಂಕರ ಪೊಳೆಗೆಲ್ಲ ಕಟ್ ಮಾಡ್ತೇವೆ ನೋಡಿ, ಹಾಗೆ ಮಾಡಿ ಇಟ್ಕೊಂಡ್ರೆ ಎಣ್ಣೆಯಲ್ಲಿ ಕರೆದು ಒಂದು ಗಾಳಿಯಾಡದ ಡಬ್ಬಕ್ಕೆ ಹಾಕಿ ಇಟ್ಟರೆ 1 ತಿಂಗಳವರೆಗೆ ಹಾಳಾಗೋದಿಲ್ಲ. ಅದನ್ನು ನೀವು ಚಹಾ ಸಮಯಕ್ಕೆ ತಿನ್ಬೋದು. ಇನ್ನು 1 ಕಪ್ಪಲ್ಲಿ 2 ದೊಡ್ಡ ಚಮಚ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಕಲಸಿ ಒಂದು ದಪ್ಪ ಕಣಕ ಈ ರೀತಿ ಮಾಡಿಕೊಂಡು ತಯಾರಿಟ್ಕೊಂಡಿದ್ದೇನೆ. ಇದು ನಮಗೆ ಸಮೋಸ ಮಡಚುವಾಗ ಬೇಕಾಗ್ತದೆ. ಈಗ ಒಂದೊಂದು ಶೀಟ್ ಹೀಗೆ ತಗೊಂಡು ಇದು ಮೊದಲನೇ ಸಾರಿ ಫೋಲ್ಡ್ ಮಾಡ್ತಾ ಇದ್ದೇನೆ ತ್ರಿಕೋನಾಕಾರದಲ್ಲಿ. ಈಗ ಎರಡನೇ ಬಾರಿ ಈ ರೀತಿ ಫೋಲ್ಡ್ ಮಾಡಬೇಕು. ಇನ್ನೂ ಒಂದು ಬಾರಿ ಫೋಲ್ಡ್ ಮಾಡೋ ಮುಂಚೆ ಮಾಡಿಟ್ಕೊಂಡಿರುವ ಮೈದಾ ಪೇಸ್ಟನ್ನು ಉಳಿದ ಭಾಗಕ್ಕೆ ಹಾಕ್ಕೊಂಡು ನಂತರ ಹೀಗೆ 3ನೇ ಫೋಲ್ಡ್ ಮಾಡಬೇಕು. ಅಲ್ಲಿ ಅಂಟ್ಕೊಳ್ತದೆ. ಆಗ ಒಳಗಡೆ ಈರುಳ್ಳಿ ಮಿಶ್ರಣನ ತುಂಬಿಸಬೇಕು. ಮೇಲ್ಗಡೆ ಎಕ್ಸ್ಟ್ರಾ ಉಳಿದಿರುವ ಭಾಗದಿಂದ ಈ ರೀತಿಯಾಗಿ ಮುಚ್ಚಬೇಕು, ಚೆನ್ನಾಗಿ ಸೀಲ್ ಮಾಡಬೇಕು. ಕಾರ್ನರಲ್ಲಿ ನಿಮಗೆ ಸ್ವಲ್ಪ ತೂತು ದೊಡ್ಡದಾಗಿ ಇದೆ ಅಂತ ಅನಿಸಿದರೆ ಅಲ್ಲಿ ಸ್ವಲ್ಪ ನಾವು ಮಾಡಿಟ್ಕೊಂಡಿರೋ ಮೈದಾ ಪೇಸ್ಟ್ ಹಾಕಿದರೆ ಆಯಿತು. ಇದೇ ರೀತಿಯೆಲ್ಲ ಸಮೋಸನ ತಯಾರು ಮಾಡಿಕೊಂಡು ಬಿಸಿ ಎಣ್ಣೆಯಲ್ಲಿ ಮಧ್ಯಮ ಉರಿಯಲ್ಲಿ ಕಾಯಿಸಬೇಕು, ಕರಿಬೇಕು. ಚೆನ್ನಾಗಿ ಗರಿಯಾಗೋ ತನಕ ಕರೆದು ತೆಗೆದ್ರೆ ಈರುಳ್ಳಿ ಸಮೋಸ ತಯಾರಾಗ್ತದೆ. ಇದರ ಜೊತೆಗೆ ಸಾಮಾನ್ಯವಾಗಿ ಹಸಿಮೆಣಸಿನಕಾಯಿನ ಕರೆದು ಸರ್ವ್ ಮಾಡ್ತಾರೆ. ಹಸಿಮೆಣಸಿನಕಾಯಿನ ಮಧ್ಯದಲ್ಲಿ ಹೀಗೆ ಸೀಳಿ ಅದರೊಳಗಿರುವ ಬೀಜನ ತಕ್ಕೊಳ್ಬೇಕು. ಕೆಲವರು ಬೇಕಿದ್ದರೆ ನೀವು ಉಪ್ಪನ್ನು ಕೂಡ ಹಾಕ್ಬೋದು. ಕೆಲವರು ಹಾಕ್ತಾರೆ, ಮಧ್ಯದೊಳಗೆ ಉಪ್ಪನ್ನು ಸವರ್ತಾರೆ. ನಾನು ಅದನ್ನ ಮಾಡ್ತಾ ಇಲ್ಲ. ಮತ್ತು ನಿಮಗೆ ಇಷ್ಟ ಇದ್ದರೆ ಮಾತ್ರ ಈ ಹಸಿಮೆಣಸಿನ ಫ್ರೈ ಮಾಡಿ ಅದ್ರ ಜೊತೆ ತಿನ್ನೋಂಥದ್ದು. ಉತ್ತರ ಭಾರತದಲ್ಲೆಲ್ಲ ಹೆಚ್ಚಾಗಿ ಮಾಡ್ತಾರೆ ಇದನ್ನು. ಅದನ್ನು ಕೂಡ ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಗರಿಯಾಗೋ ತನಕ ಕರೆದು ತೆಗೆದ್ರೆ ಆಯಿತು.
ಹಾಗೇನೆ ನಾವು ಸಮೋಸ ಶೀಟಿನ ಉಳಿದ ಭಾಗ ಕಟ್ ಮಾಡಿ ಇಟ್ಟಿದ್ದೇವೆ ನೋಡಿ, ಅದನ್ನು ಕೂಡ ಎಲ್ಲ ಎಣ್ಣೆಗೆ ಹಾಕಿ ಕರೆದು ತಕ್ಕೊಂಡು ಇಟ್ಕೊಂಡ್ರೆ ಇದನ್ನು ನೀವು ಒಂದು ಡಬ್ಬಕ್ಕೆ ಹಾಕಿ ಇಟ್ಟರೆ ಒಂದು ತಿಂಗಳವರೆಗೆ ಇರ್ತದೆ. ನೋಡಿ ರುಚಿಯಾದ ಸಮೋಸ ತಯಾರಾಗಿದೆ. ಇದನ್ನು ನೀವು ಟೊಮ್ಯಾಟೊ ಕೆಚಪ್ ಜೊತೆಗಾದರೂ ತಿನ್ಬೋದು, ಅಥವಾ ಈ ಚಾಟ್ ಜೊತೆ ಸರ್ವ್ ಮಾಡುವಂಥ ಸಿಹಿ ಚಟ್ನಿ ಮತ್ತು ಖಾರ ಚಟ್ನಿ ಜೊತೆ ಆದರೂ ತಿನ್ಬೋದು. ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಇವತ್ತು ತೋರಿಸಿರುವಂಥ ಈ ಈರುಳ್ಳಿ ಸಮೋಸದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ವಿಡಿಯೋ ಜೊತೆ ನಾನು ಮತ್ತೆ ಬರ್ತೇನೆ. ಧನ್ಯವಾದಗಳು.